ತುಂಬಾ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್, ಬಹಳ ಬಹಳ ಚೆನ್ನಾಗಿತ್ತು. ಇದಕ್ಕೆಲ್ಲ ತುಂಬಾ ಇವತ್ತು ನಾನು ಖುಷಿಯಾಗಿದ್ದು, ಸತೀಶ ನೀನ್ ಬಂದಿದ್ದು ಈ ಕಾರ್ಯಕ್ರಮಕ್ಕೆ, ಆಮೇಲೆ ನನ್ನ ಅಪ್ಪು ಬಂದಿದ್ದು. ಸಾರಿ, ದರ್ಶನ ನಾನು ಯಾವಾಗಲೂ ಅವ್ರ ಮನೆಯಲ್ಲಿ ಅವ್ರ ತಾಯಿ ಅಕ್ಕ ಎಲ್ಲರೂ ಕರೆಯೋ ಹಾಗೆ ನಾನು ಅವನ್ನ ಅಪ್ಪು ಅಪ್ಪು ಅಂತಾನೆ ಕರೆಯೋದು. ಅಪ್ಪು ಬಂದಿದ್ದು ಏಕೆಂದ್ರೆ ಒಳ್ಳೆ ಮನಸ್ಸುಗಳು ಒಟ್ಟಿಗೆ ಕೂಡಿದಾಗ ಅದಕ್ಕೆ ಜಯ ಸತ್ಯ. ಈ ಸಿನಿಮಾ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಪ್ಪು, ನೀನ್ ಬಂದಿದ್ದಿ, ನಿನ್ ಕೈಯಿಂದ ಟ್ರೈಲರ್ ರಿಲೀಸ್ ಮಾಡ್ತಿದ್ಯಾ, ನಮಗ್ ತುಂಬಾ ತುಂಬಾ ಸಂತೋಷ ಅನಿಸಿದೆ. ಡಾಲಿ ಪಿಕ್ಚರ್ ಪರವಾಗಿಯೂ ಕೂಡ ನಾನು ಕೂಡ ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಾಗು, ನಾಗು ನಿಜವಾಗ್ಲಿ ಚೆನ್ನಾಗಿದೆಯಾ? ಅಲ್ಲ, ಅವ್ನು ಕಾರ್ತಿಕ್ ಹೇಳ್ತಿದ್ದ 300 ಇದಾಗ್ಲಿ ಅಚ್ಚನ್ ಸಣ್ಣ ಆಗ್ಬೇಕಾಗಿತ್ತು, ನಾನು ಅದ್ ಯಾಕೂ ಆಗ್ಲಿಲ್ಲ. ನಿಜವಾಗ್ಲೂ ಮೆಟ್ಲು ಇಲ್ದ ಮೆಟ್ಲತ್ತದೆ ಕಣೋ, ನಾನು ಯಾವ ಮೇನೆಯಲ್ಲೂ ಹೋಗ್ಲಿಲ್ಲ ಅಲ್ವಮ್ಮ. ಆದ್ರೆ 4 ಗ್ರಾಮ್ ಕೂಡ ಸಣ್ಣ ಆಗ್ಲಿ, ಬಟ್ ತುಂಬಾ ಚೆನ್ನಾಗಿತ್ತು ರೀ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ವಂಡರ್ಫುಲ್. ಆಕ್ಚುಲಿ ಅಪ್ಪು, ನೀನು ಮೇಕಿಂಗ್ ವಿಡಿಯೋ ನೋಡ್ಲೇಬೇಕು, ಅಷ್ಟು ಚೆನ್ನಾಗಿದೆ. ಕ್ಯಾಮ್ರಾಮನ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್, ಇಡೀ ಯೂನಿಟ್ ಹುಡುಗರು ಆ ಲೈಟ್ ನ ಹೊತ್ಕೊಂಡು ಹೋಗ್ತಾ ಇದ್ದಿದ್ದು, ಎಳಿತಾ ಇದ್ದಿದ್ದು ಆ ಯೂನಿಟ್ ಹುಡುಗರಿಗೆ. ಮತ್ತೆ ಊಟವನ್ನು ತಂದ್ಕೊಡ್ತಿದ್ದು, ನಮ್ಮ ಜಾಗದಲ್ಲೇ ಬಂದು ಊಟ ಬಡಿಸ್ತಿದ್ರು ಹುಡುಗರಿಗೆ. ಮತ್ತೆ ನಮ್ಮ ಪ್ರೊಡಕ್ಷನ್ ಹುಡುಗರು, ಅದೆಲ್ಲ ಆದ್ಮೇಲೆ ಒಂದ್ ರೀತಿ ಕ್ಯಾಚಿ ಟ್ಯೂನ್ಸ್ ಅನ್ನು ಕೊಟ್ಟಿದ್ದ ನಮ್ಮ ವೈಭವ್, ಅವನ್ ಆಕ್ಟ್ ಮಾಡಿದ್ದಾನೆ ಕಣ್ರಿ, ಅವನ್ ಆಕ್ಟ್ ಮಾಡೋದೇ ಚಂದ. ಅದು ಆ ಮುಖಕ್ಕೆ ಇನ್ನೋಸೆನ್ಸ್ ಇದೆಯಲ್ಲ, ಅವನು ಅಯ್ಯೋ ಇವ್ನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ. ಉಮೇಶ್ ನನಗೆ ಹೇಳಿದ್ರು, ಈ ಪಾರ್ಟ್ ಯಾರು ಮಾಡ್ತಿದಾರೋ ಉಮೇಶ್ ಅಂದ್ರೆ, ವೈಭವ್ ವೈಭವ್ ಆಕ್ಟ್ ಮಾಡ್ತಾನ, ಆಕ್ಟ್ ಮಾಡ್ತಾನ, ನೀನ್ ಆಕ್ಟೇ ಮಾಡಿಲ್ಲ ವೈಭವ, ಎಲ್ಲಿದೆಯೋ ಗೊತ್ತಿಲ್ಲ, ಇದೆಯಾ ಜೀವಿಸ್ಬಿಟ್ಟಿದ್ಯಾ ಕಣೋ, ಆಕ್ಟ್ ಮಾಡಿಲ್ಲ ನೀನು. ಆಮೇಲೆ ಚಿತ್ರರಚನೆ ಆಗ್ಲಿ, ಶರತ್ ಲೋಹಿತಾಶ್ವರ್ ಆಗ್ಲಿ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಂಗಾಯಣ ರಘು ತುಂಬಾ ತುಂಬಾ, ನಾನು ಅದೇ ಅಂತಿದ್ದೆ, ನಾನು ಮೊನ್ನೆ ಇಂಟರ್ವ್ಯೂಲ್ ಹೇಳ್ತಾ ಇದ್ದೆ, ತುಂಬಾ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ. ನಾನು ಅದೇ ಹೇಳ್ತೀನಿ, ನಾನು ಒಂದು ತುಂಬಾ ಫಿಲ್ಮ್ಸ್ ಮಾಡಿ ಚೆನ್ನಾಗಾಗಿದ್ದಾವೆ ಎಲ್ಲ ಸಿನಿಮಾಗಳು, ಅದು ನಮ್ಮಿಬ್ಬರ ಅದೃಷ್ಟ ಅನ್ಕೊಳ್ತೀನಿ. ಆದ್ರೆ ಒಂದೇ ಒಂದು, ಅವನ್ ಡೇಟ್ಸ್ ನನಗಿನ್ ಡೇಟ್ಸ್ ಇಂದ ಜಾಸ್ತಿ ಇದ್ರೆ ಮಾತ್ರ ಕೋಪ ಬರುತ್ತೆ ಅಷ್ಟೇ, ನಂಗೆ ಇಲ್ಲಂದ್ರೆ ಏನು ಇಲ್ಲ. ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ಗೆ ಅವ್ನ ಕ್ಯಾರೆಕ್ಟರ್ ಜಾಸ್ತಿ ಇದ್ರೆ ಸ್ವಲ್ಪ ಕೋಪ ಬರುತ್ತೆ ಅಷ್ಟೇ, ಇಲ್ಲಂದ್ರೆ ನನಗೇನು ಬೇಜಾರಿಲ್ಲ. ಅವನಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಎಲ್ಲರಿಗೂ. ಮತ್ತೊಮ್ಮೆ ಮಗದೊಮ್ಮೆ ಡಾಲಿ ಸಿನಿಮಾದಿಂದ ಇನ್ನಿಷ್ಟು ಒಳ್ಳೆಯ ಸಿನಿಮಾಗಳು, ಇನ್ನಿಷ್ಟು ಸೂಪರ್ ಹಿಟ್ ಸಿನಿಮಾಗಳು, ಇನ್ನಿಷ್ಟು ಒಳ್ಳೆಯ ಕಥೆಗಳು, ಇನ್ನಿಷ್ಟು ಒಳ್ಳೆಯ ಪ್ರತಿಭೆಗಳು ಈ ಲೋಕಕ್ಕೆ ಬರಲಿ, ಚಿತ್ರರಂಗ ಇನ್ನಿಷ್ಟು ಶ್ರೀಮಂತವಾಗಲಿ ಅಂತ ಹಾರೈಸ್ತೀನಿ. ಇನ್ನು ಜಾಸ್ತಿ ಮಾತಾಡಬೇಡ, ನನಗೂ ಅವಳಿಗೂ ನಿನಗಿಂತ 4 ಲೈನ್ ಕಮ್ಮಿ ಮಾತಾಡಿದ್ದೀನಿ. ಆದ್ರಿಂದ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್, ಎಲ್ಲ ಮೀಡಿಯಾದವರಿಗೆ. ನನಗೊತ್ತು ಇವತ್ತು ಫುಲ್ ಹೌಸ್ ಆಗಿದೆ ಅಂದ್ರೆ ನನ್ನ ಅಪ್ಪು ಕೂಡ ಕಾರಣ, ಅವನ್ ಬಂದ್ರೆ ಎಲ್ಲ ಕಡೆನೂ ಆಗ್ತದೆ ಫುಲ್ ಹೌಸ್. ಅದು ಆ ಮನಸ್ಸು ಆ ತರ ಮನಸ್ಸು ತುಂಬಿ ಬರ್ತದೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ. ಹಾಗೆ ಡಾಲಿ ಪಿಕ್ಚರ್ಸ್ ನಿಮ್ಮೆಲ್ಲರೂ ಎಲ್ಲರ ಆಶೀರ್ವಾದ ಇರ್ಲಿ. 27 ರಿಲೀಸ್ ಆಗ್ತಿದೆ, ಥಿಯೇಟರ್ ನೋಡೋಣ, ಥಿಯೇಟರ್ ಅಲ್ಲೇ ಬಂದು ದೊಡ್ಡ ಸಕ್ಸಸ್ ಮಾಡೋಣ. ನಮಸ್ಕಾರ, ಥ್ಯಾಂಕ್ ಯು.